ವಿರಾಜಪೇಟೆಯ ಸುನಿತಾ ಕಷ್ಟಕ್ಕೆ ತಾಲೂಕು ಆಡಳಿತ ಮಿಡಿದಿದೆ. ಮೊನ್ನೆಷ್ಟೇ ಈ ಸುದ್ದಿಯನ್ನು ಬಿತ್ತರಿಸಿದ್ವಿ. ನಿನ್ನೆ ಸ್ಥಳಕ್ಕೆ ತಹಶೀಲ್ದಾರ್ ಭೇಟಿಯನ್ನು ನೀಡಿದ್ದು ಎರಡು ದಿನದಲ್ಲಿ ಸಮಸ್ಯೆ ಬಗೆಹರಿಸುವಂತಹ ಭರವಸೆಯನ್ನು ನೀಡಿದ್ದಾರೆ. ಈಗಾಗಲೇ ಮಹಿಳೆಗೆ ಕುಡಿಯುವಂತಹ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ವಿಧವೆ ಮಹಿಳೆ ಸುನಿತಾ ಬಗ್ಗೆ ನ್ಯೂಸ್ 18 ಕನ್ನಡ ಪ್ರಸಾರ ಮಾಡಿತ್ತು. ಆ ಒಂದು ಸುದ್ದಿಯನ್ನು ನೋಡಿ ಸ್ಥಳಕ್ಕೆ ಬಂದಿದ್ದಾರೆ. ವಿರಾಜಪೇಟೆ ತಹಶೀಲ್ದಾರ್ ಪರಿಹಾರ ಮಾಡಿಕೊಡುವಂತಹ ಭರವಸೆಯನ್ನು ನೀಡಿದ್ದಾರೆ. ನನ್ನ ಸಮಸ್ಯೆಯನ್ನು ನೋಡಿ ಟಿವಿ 18 ಚಾನೆಲ್ ಅವರು ಬಂದು ನನ್ನ ಪರಿಸ್ಥಿತಿಯನ್ನು ಕಂಡುಬಿಟ್ಟು ಅವರು ರಾಜ್ಯದಾದ್ಯಂತ ಪ್ರಸಾರ ಮಾಡಿ ಆ ವಿಡಿಯೋ ನೋಡಿ ತಹಸೀಲ್ದಾರರು ನನ್ನ ಗುಡಿಸಲ ಪಕ್ಕ ಬಂದು ನನ್ನ ಸಮಸ್ಯೆಗಳಿಗೆ ಪರಿಹಾರ ನೀಡ್ತೇನೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಮತ್ತು ನನಗೆ ಈಗ ತಾತ್ಕಾಲಿಕವಾಗಿ ಶೌಚಾಲಯದ ವ್ಯವಸ್ಥೆ ಆಗಲಿ ಕರೆಂಟಿನ ವ್ಯವಸ್ಥೆ ಆಗಲಿ ಏನೂ ಇಲ್ಲ. ಮತ್ತು ನನ್ನ ಜಾಗದ ಡಾಕ್ಯುಮೆಂಟ್ಸನ್ನು ಕೂಡ ರೆಡಿ ಇರಲಿಲ್ಲ. ಈಗ ತಹಸೀಲ್ದಾರ್ ಬಂದು ಎರಡು ದಿನದೊಳಗಡೆ ಎಲ್ಲ ರೆಡಿ ಮಾಡಿ ಕೊಡ್ತೇವೆ. ಮತ್ತು ಜಾಗದ ಡಾಕ್ಯುಮೆಂಟ್ಸ್ ರೆಡಿ ಆದಮೇಲೆ ಸರ್ಕಾರದಿಂದ ಕೊಡುವ ಎಲ್ಲ ಸವಲತ್ತುಗಳನ್ನು ನಿನಗೆ ಒದಗಿಸ್ತೇನೆ ಅಂತ ಹೇಳಿ ಮಾತು ಕೊಟ್ಟು ಹೋಗಿದ್ದಾರೆ. ಅದರಿಂದ ಟಿವಿ ಚಾನಲ್ 18 ಅವರಿಗೆ ನನ್ನ ಧನ್ಯವಾದಗಳು. ನನ್ನ ಸಮಸ್ಯೆ